ಜಮ್ಮು ಮತ್ತು ಕಾಶ್ಮೀರದ ಎಲ್ಲ ಕ್ಷೇತ್ರಗಳಲ್ಲೂ ಇಂಡಿಯಾಗೆ ಗೆಲುವು ಲಡಾಖ್ನಲ್ಲೂ ಕಮಾಲ್ ಮಾಡಲಿದೆ ವಿಪಕ್ಷಗಳ ಮೈತ್ರಿಕೂಟ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗಶೀಶ್ವರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗೋಕ್ಕೂ ಮೊದಲು ಕೊಟ್ಟಂಥ ಭರವಸೆಗಳು ಎಲ್ಲ ಈಡೇರಿದ್ಯಾ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಜಿ ಎಸ್ ಟಿ ಅನ್ನೋ ಬರೆ

ಸ್ವಿಸ್ ಬ್ಯಾಂಕಲ್ಲಿರೋ ಹಣ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿರೋ ರಸ್ತೆಗಳೆಲ್ಲ ಚಿನ್ನದ ರಸ್ತೆಗಳಾಗ್ಬಿಡ್ತವೆ ಇಂಥ ಹೇಳಿಕೆಗಳು ಇಂಥ ಭರವಸೆಗಳು ಎಲ್ಲವೂ ಈಡೇರ್ತಾ ಎಸ್ ರಾಮ ಮಂದಿರ ನಿಜಕ್ಕೂ ಬಿ ಜೆ ಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರ ಅತಿ ದೊಡ್ಡ ಸಾಧನೆ ಅದರ ವಿಚಾರದಲ್ಲಿ ರಾಜಕೀಯ ಬೇಡ ಅದರ ಹೊರತಾಗಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಕನ್ನಡಿಗರಿಗೆ ಕರ್ನಾಟ ಜನತೆಗೆ ಸಿಕ್ಕಿದ್ದೇನು ಇದೀಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜನಕ್ಕೆ ಸಿಕ್ಕಿರೋದೇನು ಜನ ಮಾತಾಡ್ತಾರೆ ವಿದ್ಯಾವಂತರನ್ನು ಸೈಡ್ಗಿಡಿ ಕಡು ಬಡವರನ್ನು ಸೈಡ್ಗಿಡಿ ವಿದ್ಯಾವಂತರು ಎಲ್ಲ ಲೆಕ್ಕಾಚಾರ ಗೊತ್ತೋರ್ಗೆ ಯಾವ ಸರ್ಕಾರ ಬೇಕಾಗಿಲ್ಲ ಅವ್ರು ದುಡ್ದನ್ನ ಅವ್ರು ದುಡ್ಕೋತಾರೆ ಅವ್ರ ಹಸುವನ್ನು ಅವ್ರು ನೀಗಿಸ್ಕೋತಾರೆ ಕಡೂ ಬಡವರು ಅವ್ರಿಗೆ ಯಾವ ಸರ್ಕಾರ ಬತ್ತಾಯಿತು ಏನೋ ನಮ್ಮ ಕೂಲಿ ನಾವು ಮಾಡಲೇಬೇಕು ಆದರೆ ಮಿಡಲ್ ಕ್ಲಾಸಲ್ಲಿರೋರನ್ನ ಯಾವ ಸರ್ಕಾರ ಒಳ್ಳೇದಿತ್ತು ಅಂದರೆ ಅದು ಏನೋ ಗೊತ್ತಿಲ್ಲ ಸರ್ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ದೀವಿ ಅಷ್ಟೇ ಮುಂಚೆ ಮಕ್ಕಳ ಮೇಲೆ ಗಂಡನ ಮೇಲೆ ತಂದೆ ಮೇಲೆ ಡಿಪೆಂಡ್ ಆಗಬೇಕಿತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವ್ನು ಕೊಡ್ತಾವ್ರೆ ಹೀಗಾಗಿ ಇಡೀ ದೇಶ ಅಂತ ಬಂದಾಗ ಪ್ರಧಾನಿ ನರೇಂದ್ರ ಮೋದಿಯವರ ಭರವಸೆಗಳು ಈಡೇರಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಮಾತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಕೇವಲ ಭರವಸೆಯನ್ನ ಮಾತ್ರ ಅನ್ನೋದು ಕಾಂಗ್ರೆಸ್ಸಿಗರ ಮಾತು ಬಿ ಜೆ ಪಿಯ ಅತಿದೊಡ್ಡ ಗ್ಯಾರಂಟಿ ಏನು ಅಂದರೆ ಅದು ಭರವಸೆ ಮಾತ್ರ ಅನ್ನೋದು ಕಾಂಗ್ರೆಸ್ಸಿಗರ ಮಾತು ಇದೀಗ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅಥವಾ ಬಿ ಜೆ ಪಿ ಮಾಡಿದ್ದು ಒಂದಷ್ಟು ಪಾಲಿಟಿಕ್ಸ್ ಅಂತ ಹೇಳ್ತಿರುವಂಥ ಕಾಂಗ್ರೆಸ್ ಈ ಬಾರಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಅಂತ ಐ ಎನ್ ಡಿ ಐ ಎ ಮೈತ್ರಿಕೂಟ ಯಶಸ್ಸನ್ನು ಸಾಧಿಸುತ್ತೆ ಎಲ್ಲ ಕಡೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಂತ ಕಾಂಗ್ರೆಸ್ ಘಂಟಾ ಘೋಷವಾಗಿ ಹೇಳಿದೆ ಜಮ್ಮು ಕಾಶ್ಮೀರದ ಐದು ಲೋಕಸಭಾ ಕ್ಷೇತ್ರ ಹಾಗೂ ಲಡಾಖ್ನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಯಶಸ್ಸು ಸಿಗಲಿದೆ ಅನ್ನೋ ಲೆಕ್ಕಾಚಾರ ಎಸ್ ಈ ಕುರಿತು ಮಾತನಾಡಿರೋದು ಜಮ್ಮು ಮತ್ತು ಕಾಶ್ಮೀರದ ಕಾಂಗ್ರೆಸ್ ಉಸ್ತುವಾರಿ ಭರತ್ ಸಿಂಗ್ ಸೋಲಂಕಿ ಅವರು ಭರತ್ ಸಿ ಭರತ್ ಸಿಂಗ್ ಸೋಲಂಕಿ ಅವರ ಪ್ರಕಾರ ಜಮ್ಮು ಕಾಶ್ಮೀರದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ಬಾರಿ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಜನ ಹತ್ತು ವರ್ಷ ಮಂಕ್ ಬೂದಿಯನ್ನು ಎರ್ಚಿಸ್ಕೊಂಡಿದ್ದಾರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ ಎಸ್ಪೆಷಲಿ ಭಾರತದ ಮುಕಟಮಣಿ ಅಂತಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸೃಷ್ಟಿಯಾಗಿದ್ದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯುವಕರಿಗೆ ಕೆಲಸ ಇಲ್ದಂಗೆ ಮಾಡಿಬಿಟ್ರು ಇದನ್ನು ಜನ ನೋಡ್ತಾವ್ರೆ ಅಂತ ಭರತ್ ಸಿಂಗ್ ಸೋಲಂಕಿ ಹೇಳಿದ್ದಾರೆ ಹೀಗಾಗಿ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಷ್ಟೇ ಅಲ್ಲ ಲಡಾಖ್ನಲ್ಲಿ ಕೂಡ ಐ ಎನ್ ಡಿ ಎ ಮೈತ್ರಿಕೂಟ ಯಶಸ್ಸನ್ನು ಸಾಧಿಸುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಸರ್ವೆಗಳು ಅದಾಗಲೇ ಬಿ ಜೆ ಪಿ ಪರವಾಗಿ ಎನ್ ಡಿ ಎ ಪರವಾಗಿ ಜೈಕಾರವನ್ನು ಹಾಕುತ್ತಿವೆ ಸರ್ವೆಗಳು ಏನೇ ಇದ್ದರೂ ಕೂಡ ರಿಸಲ್ಟ್ ಏನಾಗ್ಬೋದು ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಮೂರನೇ ಅವಧಿಗೆ ಬರಬೇಕಾ ಅಥವಾ ಬೇರೆಯವ್ರ ಪ್ರಧಾನಿ ಆಗಬೇಕಾ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು